ಬೆಳಗಾವಿಯಲ್ಲಿ ಮತ್ತೆ ಶಿವಾಜಿ ಪ್ರತಿಮೆಯ ಲೋಕಾರ್ಪಣೆ ವಿಚಾರಕ್ಕೆ ಚಿಕ್ಕಮಗಳೂರಿನ ಬಾಳೆಹೊನ್ನೂರಿನಲ್ಲಿ ಸಿಎಂ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಪ್ರತಿಮೆ ಪಾಲಿಟಿಕ್ಸ್ ರಾಜ್ಯದಲ್ಲಿ ಈ ಬೆಳಗಾವಿ ಪ್ರತಿಮೆಯಿಂದ ಮತ್ತೆ ಆರಂಭ ಆಗಿದೆ. ಶಿವಾಜಿ ಪ್ರತಿಮೆಯ ಕ್ರೆಡಿಟ್ ವಾರ್ ಆರಂಭ ಆಗಿದೆ. ಒಂದಡಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ನಾವು ಮಾಡಿಸಿದ್ದು ಅಂತಂದರೆ ರಮೇಶ್ ಜಾರಕಿಹೊಳಿ ನಾವು ಮಾಡಿದ್ದು ಅಂತ ಹೇಳ್ತಿದ್ದಾರೆ. ಸೊ ಪ್ರತಿಮೆ ಲೋಕಾರ್ಪಣೆ ಇವತ್ತು ಮತ್ತೆ ಕಾಂಗ್ರೆಸ್ ಅವರು ಮಾಡಿದ್ದಾರೆ. ಇದು ನಿಜವಾಗ್ಲೂ ಹಾಸ್ಯಾಸ್ಪದ ಅಂತ ಬಾಳೆಹೊನ್ನೂರಿನಲ್ಲಿ ಸಿಎಂ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರ ಮಾಡಿರೋ ಶಿವಾಜಿ ಪ್ರತಿಮೆಯದು, ಸರ್ಕಾರ ಆ ಪ್ರತಿಮೆಯನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಿದೆ. ಆದರೆ ಇವತ್ತು ಮತ್ತೊಮ್ಮೆ ಉದ್ಘಾಟನೆ ಮಾಡಿರೋದು ಹಾಸ್ಯಾಸ್ಪದ. ಬೇಕಾದ್ರಲ್ಲಿ ಭೇಟಿ ಕೊಡಿ, ಗೌರವ ಸಮರ್ಪಣೆ ಮಾಡಿ, ಮತ್ತೆ ಉದ್ಘಾಟನೆ ಮಾಡ್ತಿರೋದು ನಾನಂತೂ ಎಲ್ಲೂ ನೋಡಿಲ್ಲ ಅಂತ ಬಾಳೆಹೊನ್ನೂರಿನ ಮಠದ ಆವರಣದಲ್ಲಿ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಅಂದರೆ ಮೊನ್ನೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ರಮೇಶ್ ಜಾರಕಿಹೊಳಿ ಅವರ ಮುಂದಾಳತ್ವದಲ್ಲಿ ಪ್ರತಿಮೆ ಲೋಕಾರ್ಪಣೆ ಆಗಿತ್ತು. ಆದರೆ ಇವತ್ತು ಮತ್ತೆ ಕಾಂಗ್ರೆಸ್ ನಾಯಕರು ಅದನ್ನು ಲೋಕಾರ್ಪಣೆ ಮಾಡಿರೋದು, ಮತ್ತೆ ಮಾತನಾಡಿದ್ದಾರೆ ಈ ವಿಚಾರವಾಗಿ, ಹಾಸ್ಯಾಸ್ಪದ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಮಾತನ್ನು ಬನ್ನಿ ನೋಡೋಣ. ನಿಜವಾಗಲೂ ಹಾಸ್ಯಾಸ್ಪದ ಅಂತ ಹೇಳ್ತೀನಿ. ಸರ್ಕಾರ ನಿರ್ಮಿತವಾಗಿರುವಂಥ ಶಿವಾಜಿ ಮಹಾರಾಜರ ಮೂರ್ತಿ ಮತ್ತು ಅದು ಸರ್ಕಾರಿಯ ನಂದಗಾಂವ್ ಇದರಲ್ಲಿ ಫೋರ್ಟಲ್ಲಿದೆ. ಸರ್ಕಾರ ಅಧಿಕೃತವಾಗಿ ಉದ್ಘಾಟನೆ ಮಾಡಿದ ಮೇಲೆ ಅವ್ರು ಭೇಟಿ ಕೊಡ್ಬೋದು, ತಮ್ಮ ಗೌರವವನ್ನು ಸಮರ್ಪಣೆ ಮಾಡ್ಬೋದು. ಅದು ಉದ್ಘಾಟನೆ ಮಾಡೋದು ನಿಜವಾಗಿ ಕೂಡ ಎಂದಕ್ಕೂ ನಾವು ಕೇಳಿರಲಿಲ್ಲ. ಅವರು ಅಧಿಕಾರದ ಹೊರಗಡೆ ಇದ್ದು ಅಧಿಕಾರದ ಚಲಾವಣೆ ಮಾಡುವಂಥ ಲಾಲಸ್ಯ ಎಷ್ಟಿದೆ ಮತ್ತು ಹತಾಶ ಭಾವನೆ ಎಷ್ಟಿದೆ ಅನ್ನೋದು